ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 200. ಮಾನವರು ಸಹಸ್ರಮಾನ ಯುಗದ ಅಂತ್ಯದಲ್ಲಿ ಪರಿಪೂರ್ಣತೆಯನ್ನು ತಲುಪುವಾಗ ಈಗಾಗಲೇ ತೋರಿಸಿರುವಂತೆ ಅವರು ದೇವರ ರಾಜ್ಯದ ಸದಸ್ಯರಾಗಿ ಪ್ರವೇಶ ಪಡೆದುಕೊಳ್ಳುತ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಸಾರ್ವಭೌಮನು ಅರಸನೂ ಆಗಿ ಮೊದಲನೇ ಸಂಕಲ್ಪಿಸಿದಂತೆ ಭೂಲೋಕದ ಸಮಗ್ರ ನಿಯಂತ್ರಣವನ್ನು ಅವರಿಗೆ ನೀಡಲಾಗುವುದು. ಇದನ್ನು ಯೋಹಾನನ ಸಾಂಕೇತಿಕ ಪ್ರವಾದನೆಯಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ. ಪ್ರಕಟಣೆ 21:24-26. ಆತನು ತನ್ನ ದರ್ಶನದಲ್ಲಿ ಜನರು ಅದರ ಬೆಳಕಿನಲ್ಲಿ ನಡೆಯುವುದನ್ನು ನೋಡಿದ್ದು ಮಾತ್ರವಲ್ಲದೆ ಆತನು ಅರಸರುಗಳು ಮಹಿಮೆಗೆ ಪ್ರವೇಶಿಸುವುದನ್ನು ನೋಡಿದನು. ಆದಾಗ್ಯೂ ಅದನ್ನು ಕಲುಷಿತಗೊಳಿಸುವ ಯಾರು ಹಾಗೆ ಪ್ರವೇಶಿಸಲಾರರು. ಮೊದಲೇ ಸಂಪೂರ್ಣವಾಗಿ ಪರೀಕ್ಷಿಸಲ್ಪಡದ, ಕೆಲಸ ಮಾಡದ ಅಥವಾ ಕೆಲಸವನ್ನು ಪ್ರೀತಿಸಿದ, ವಂಚನೆ ಮಾಡುವ ಅಥವಾ ಅನೀತಿವಂತರಾದ ಯಾರೂ ಆ ನಗರದೊಂದಿಗೆ ರಾಜ್ಯದೊಂದಿಗೆ ಗುರುತಿಸಲ್ಪಡುವುದಿಲ್ಲ. ನಿತ್ಯ ಜೀವಕ್ಕೆ ಅರ್ಹರು ಎಂದು ಯಜ್ಞದ ಕುರಿಮರಿಯು ಯಾರಿಗೆ, ನನ್ನ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ, ಮತ್ತಾಯ 25:34 ಎಂದು ಬರೆಯುತ್ತಾನೋ ಮತ್ತು ಹೇಳುತ್ತಾನೋ ಅವರು ಮಾತ್ರವೇ ಗುರುತಿಸಲ್ಪಡುವರು. ಆದುದರಿಂದ ನಿಸ್ಸಂದೇಹವಾಗಿ ಅಕ್ಷರಸವಾದ ಯೆರೂಸಲೇಮ್ ನಗರವು ಪುನಃ ಕಟ್ಟಲ್ಪಡುವುದು. ಆದರೂ ಬಹುಶಃ ಅದು ಭೂಲೋಕದ ರಾಜಧಾನಿ ಆಗುವುದಾದರೂ ಸಹ ಯೆರೂಸಲೇಮ್ ಮತ್ತು ಅದರ ಭವಿಷ್ಯದ ಮಹಿಮೆಯನ್ನು ಉಲ್ಲೇಖಿಸುವ ಇನ್ನೂ ಅನೇಕ ಪ್ರವಾದನೆಗಳು ಅದರಡಿಯಲ್ಲಿ ಸಂಕೇತವಾಗಿ ದೇವರ ರಾಜ್ಯವು ಇನ್ನೂ ಹೆಚ್ಚಿನ ವೈಭವದೊಡನೆ ಸ್ಥಾಪಿತವಾಗುವುದು ಸೂಚಿಸುತ್ತದೆ ಎಂಬುದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಯೆರೂಸಲೇಮ್‌ನಲ್ಲಿ ಪ್ರತಿನಿಧಿಸುವ ರಾಜ್ಯದ ಭೂಲೋಕದ ಹಂತದ ಭವಿಷ್ಯದಲ್ಲಿನ ಮಹಿಮೆಯನ್ನು ಕುರಿತು ಪ್ರವಾದಿಗಳು ಕಾಂತಿಯುಕ್ತ ಶಬ್ದದಲ್ಲಿ ರೀತಿಯಲ್ಲಿ ಮಾತನಾಡುತ್ತಾರೆ. ಯೆರೂಸಲೇಮಿನ ಹಾಳು ಪ್ರವೇಶಗಳೇ, ತಟ್ಟನೆ ಜಯಘೋಷ ಮಾಡಿ ಒಟ್ಟಿಗೆ ಹರ್ಷಧ್ವನಿಗೈರಿ. ಯೆಹೋವನು ಯೆರೂಸಲೇಮನ್ನು ವಿಮೋಚಿಸಿ ತನ್ನ ಜನರನ್ನು ಸಂತೈಸಿದ್ದಾನೆ. ಯೆಶಾಯ 52:9. ಈಗೋ ನಾನು ಯೆರೂಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಯೂ ಅದರ ಜನರನ್ನು ಹರ್ಷಭರಿತರನ್ನಾಗಿಯೂ ಮಾಡುವೆನು. ಯೆಶಾಯ 65:18. ಯೆರೂಸಲೇಮ್ ಪುರಿಯನ್ನು ಪ್ರೀತಿಸುವವರೇ, ನೀವೆಲ್ಲರೂ ಆಕೆಯೊಂದಿಗೆ ಆನಂದಿಸಿರಿ, ಆಕೆಯ ವಿಷಯದಲ್ಲಿ ಹರ್ಷಗೊಳ್ಳಿರಿ, ಆಕೆಯ ವೈಭವವನ್ನು ಹೀರುತ್ತಾ ಹಿಗ್ಗುವೆವು ಎಂದು ಆಕೆಯೊಂದಿಗೆ ಉತ್ಸಾಹದಿಂದ ಉಲ್ಲಾಸಿಸಿರಿ. ಯೆಹೋವನಿಗಂತಾನೆ, ಹೀಗೋ ನಾನು ಆಕೆಯ ಸುಖವನ್ನು ನದಿಯಂತೆಯೇ ದಯಪಾಲಿಸಿ ತುಂಬಿ ತುಳುಕುವ ತೊರೆಯನ್ನೋ ಎಂಬಂತೆ ಜನಾಂಗಗಳ ವೈಭವವನ್ನು ನೀಡುವೆನು. ಯೆಶಾಯ 66:11. ಆ ಕಾಲದಲ್ಲಿ ಯೆರೂಸಲೇಮನ್ನು ಯೆಹೋವನ ಸಿಂಹಾಸನವೆಂದು ಕರೆಯುವರು. ಯೆಹೋವನ ನಾಮ ಮಹತ್ವದ ಸ್ಥಾನವಾದ ಯೆರೂಸಲೇಮಿಗೆ ಸಕಲ ಜನಾಂಗವರು ನೆರೆದು ಬರುವರು. ಯೆರೆಮೀಯ 3:17. ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೊಬ್ಬರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಿಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಯಲ್ಲಿ ನಡೆಯುವೆವು ಎಂದು ಹೇಳಿದರು. ಯಾಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಭೂಲೋಕದ ಹಂತ, ಯೆಹೋವನ ವಾಕ್ಯವು ಹೊರಡುವುದು. ಯೆಶಾಯ 52:9. ಹಾಗೂ ಯೆರೆಮೀಯ 3:17. ಯೆಶಾಯ 2:3. ಇಸ್ರೇಲರಿಗೆ ಮಾಡಲಾಗುವ ಮುಂದಣ ಆಶೀರ್ವಾದದಲ್ಲಿ ಅಮೂಲ್ಯವಾದ ಅನೇಕ ವಾಗ್ದಾನಗಳನ್ನು ಪರಿಶೀಲಿಸುವಾಗ ಮತ್ತು ಆ ಜನರಿಗೆ ಅವುಗಳ ನಿಖರವಾದ ನೆರವೇರಿಕೆಯನ್ನು ಎದುರು ನೋಡುತ್ತಿರುವಾಗ ಅವರು ಸಾಂಕೇತಿಕ ಮತ್ತು ವಾಸ್ತವಿಕ ಜನರಾಗಿದ್ದಾರೆ ಎಂದು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಸೂಕ್ತವಾಗಿದೆ. ಒಂದು ರೂಪದಲ್ಲಿ ಅವರು ಮಾನವ ಸಂತತಿಯ ಇಡೀ ಪ್ರಪಂಚದ ನಮೂನೆಯಾಗಿದ್ದರೆ ಮತ್ತು ಅವರ ವಿಧೇಯತೆ ಹಾಗೂ ಅವರ ಧರ್ಮಶಾಸ್ತ್ರ ಒಡಂಬಡಿಕೆಯ ಜೀವಿತವು ಸಹಸ್ರಮಾನ ಯುಗದಲ್ಲಿ ಮತ್ತು ಮುಂದಿನ ಕಾಲದಲ್ಲಿ ಲೋಕದವರೊಂದಿಗೆ ಸ್ಥಾಪಿತವಾಗುವ ನೂತನ ಒಡಂಬಡಿಕೆಯ ನಮೂನೆಯೂ ಆಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.